ಆದ್ರ ವಿನಾಕಾರಣ ನನ್ನ ಹೆಸರು ಕೆಡಿಸಿದ್ರ ಅದಕ್ ಪಾಪ ನನಗೆ ಕೆಡಿಸೋ ಸಂಬಂಧ ಅಲ್ಲ. ಯಾರ ಮುಗ್ಧ ಜನ ಅದಾರು, ಯಾರು ಪಾಪ ಬಾಳ ಪ್ರೀತಿ ಸೋಸಿದ್ರೆ ನಂಬ್ಕೊಂಡ್ ಬಂದಾರು ಅವ್ರ ಮನಸ್ಸಿನ ದುಡ್ಡು ಮಾಡಬಾರ್ದು ಅವ್ರಿಗೆ ಅವ್ರ ಕೆಡಬಾರ. ಮತ್ತೇನ್ ಮಾಡ್ಬೇಕು? ಮೊಬೈಲ್ ಎಲ್ಲೋ ರವಿ ಊರ್ತೆ ನೋಡ ಕ್ಯಾಮ್ರಾ ನಂದ. ಸರಿ 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 ಈಗ ಬರ್ರಿ. ಕೈ ಓಣ ನಿಂದೆ ಸರ್ ಸರ್ ಇನ್ನೇ ಮಂದ ಬಿಡ್ತಲ್ರಿ ಹಾಗಾದ್ರೆ ಬಿಟ್ಟಾಗಿಲ್ಲ ನಾ ಈಗ ಏನೇನ್ ಸಾಲ ಮಾಡಿದ್ದೇನಿಲ್ಲ. ನಮ್ದ ಬ್ಯಾಂಕಿಂದ 1.25 ಕೋಟಿ ರೂಪಾಯಿ ಖಾಸಗಿ 2 ಕೋಟಿ ರೂಪಾಯಿ ನನ್ನ ಮೇಲೆ ಸಾಲ ಇದ್ದದ್ ಕರೆ. ಅದ್ರಾಗ 1 ಕೋಟಿ 15 ಲಕ್ಷ ರೂಪಾಯಿ ಬಡ್ಡಿ ತಿಳಿದ್ರ ಕೊಡಲಿಕ್ಕೆ ಇಲ್ಲ ಅಂದ್ರೆ ಅದ್ ಬಿಟ್ಟರೆ ಉಳಿಕಿದೆಲ್ಲ ಬಡ್ಡಿ ಸಾಲ ಐತಿ. ಬ್ಯಾಂಕ್ನಾಗ 1.25 ಕೋಟಿ ರೂಪಾಯಿ ಖಾಸಗಿಯಾಗಿ 2 ಕೋಟಿ ರೂಪಾಯಿ ಸಾಲ. ನಾ ಇಲೆಕ್ಷನ್ ಸಲುವಾಗಿನ ರಾಜಕಾರಣದ ಸಲುವಾಗಿನ 30 ಎಕರೆ ಜಮೀನು ಮಾಡ್ಕೊಂಡನು. ದುಂಡಾ ನೆಟ್ಟಾಗಿಂದ 23 ಎಕರೆ ಮುಂಚಾದಾಗಿನ 8 ಎಕರೆ 4 ಪ್ಲಾಟ್ ಮಾಡ್ಕೊಂಡನು. ಇವತ್ತು ನಮ್ಗೆ ಇಷ್ಟು 3 ಕೋಟಿ ರೂಪಾಯಿ ಸಾಲ ಐತಿ. ಯಾವುದೋ ಚುನಾವಣೆಯೊಳಗೆ ಸೋಲ್ಬೇಕನ್ನೋ ಸಲುವಾಗಿ ಹಿಂದ ಸರ್ವ ರೊಕ್ಕ ಮಾಡ್ಕೊಂತೇಳಿ ಯಾರು ನನಗೆ ಕೊಂಡು ತಗೋಕೆ ಸಾಧ್ಯ ಇಲ್ಲ. ಯಾವ ಕಡೆ ನಾನು 10 ಪೈಸೆ ತಗೊಂಡಿಲ್ಲ. ಅಪ್ಪಿತ್ತಪ್ಪಿ ಯಾರಾದ್ರೂ ಇವತ್ತು ನನಗೆ ರೊಕ್ಕ ಕೊಟ್ಟು ನಾನು ಚುನಾವಣೆ ಬುಕ್ ಮಾಡಿದ್ರೆ ಬಹುಶಃ ನಾನು ಒಂದು ಕೆಟ್ಟ ಮಾತು ಇದನ್ನ ಅದನ್ನ ಅನ್ನೋದು ಬೇಡ. ಆದ್ರೆ
ನಾನು ಇವತ್ತಿನ ಮಟ್ಟ ನನ್ನ ಮೂರು ಚುನಾವಣೆ ಇರ್ಬೋದು, ಅಶೋಕ್ ಪೂಜಾರಿ ಹೊಂದಾಣಿಕೆ ರಾಜಕಾರಣ ಇಲ್ಲ, ಸೆಟ್ಟಿಂಗ್ ರಾಜಕಾರಣ ಇಲ್ಲ, ಬುಕ್ ಆಗುವಂತ ರಾಜಕಾರಣ ಇಲ್ಲ. ಚುನಾವಣೆಯೊಳಗೆ ಎಲ್ಲೂ ಸಮುದ್ರ ದೇಣಿ ಎತ್ಕೊಂಡಿರ್ಬೋದು, ಸಾಲ ಮಾಡಿರ್ಬೋದು ನನ್ನ ವಿರೋಧಿಗಳಿಂದ. ಆದ್ರೆ ಆ ಒಂದು ದೃಷ್ಟಿಕೋನದಿಂದ ಇವತ್ತಿನ ಮಟ್ಟ ನಾನು 10 ಪೈಸೆ ಯಾರಿಗೆ ಬುಕ್ ಆಗಿಲ್ಲ, ಏನೂ ಇಲ್ಲ. ನಾ ಯಾರ್ದು ಒಬ್ಬರ ಹೆಸರು ಮುಟ್ಸಿಲ್ಲ, ಮುಣಿಸಿಲ್ಲ, ಬಡ್ಡಿ ಮುಣಿಸಿಲ್ಲ. ನಾ ಪ್ರಾಮಾಣ್ಯ ಮತ್ತು ಸಾರ್ವಜನಿಕ ಜೀವನದಾಗ ಯಾವೊಂದು 10 ರೂಪಾಯಿ ತಗೊಂಡ ಬದುಕಿಲ್ಲ, ಯಾವ ಭ್ರಷ್ಟಾಚಾರ ಮಾಡಿಲ್ಲ. ಇವತ್ತು ಪರಿಶುದ್ಧ ಆಗಿದ್ರು, ಅದ್ರ ಸಲುವಾಗಿ ನಾನು ಇಷ್ಟು ಕೆಲಸ ಸಕ್ಕಂಡ್ರು. ಮತ್ತು ನಾನು ಎಂದೂ ಜೀವನದಾಗ ಯಾವ ಬುಕ್ ಮಾಡೋಕೆ ಸಾಧ್ಯ ಇಲ್ಲ. ಇದು ಇದು ವಾಸ್ತವ ಸತ್ಯದ. ಮತ್ತು ಮಂಡಿ ನನ್ನ ಚುನಾವಣೆ ಫಂಡ್ ಬಂದಿತ್ತು, ನನಗೇನು ಫಂಡ್ ಬಂದಿತ್ತಲ್ಲ ಅದಕ್ಕಿಂತ ನನಗೆ 50 ಲಕ್ಷ ರೂಪಾಯಿ ಖರ್ಚಾಗೈತಿ. ಚುನಾವಣೆ ಫಂಡ್ ಉಪಯೋಗ ಮಾಡಿ ನನ್ನ ವೈಯಕ್ತಿಕ ಸಾಲ ಆಗಲಿ ಅಥವಾ ವೈಯಕ್ತಿಕ ಬದುಕಾಗಲಿ 10 ಪೈಸೆ ಉಪಯೋಗ ಮಾಡ್ಕೊಂಡಿಲ್ಲ. ಅಕಸ್ಮಾತ್ ಅದ್ರಾಗಿಂದ ಏನಾದ್ರು ಕೊಟ್ಟಿದ್ರೆ ನಾನು ಚುನಾವಣೆ ಸಂದರ್ಭದಲ್ಲಿ ಮಾಡಿದಂಥ ಸಾಲಿಗೆ ಮರುಪಾತಿ ಮಾಡಿರೋ ಹೊರತಾಗಿ ನನ್ನ ವೈಯಕ್ತಿಕ ಅಲ್ಲ, ವೈಯಕ್ತಿಕ ಸಾಲಕ್ಕಲ್ಲ. ಅಂದರೆ ನಂದೇನು ಒರಿಜಿನಲ್ ಸಾಲ ಇಲ್ಲ, 1.5 ಕೋಟಿ ರೂಪಾಯಿ ನೆಟ್ ಐತಿ, 2 ಕೋಟಿ ರೂಪಾಯಿ ಖಾಸಗಿ ಸಾಲ ಐತಿ. ಇದೆಲ್ಲ ಚುನಾವಣೆ ಸಂಬಂಧದ ಇಲೆಕ್ಷನ್ ಫಂಡ್ ಮಿಸ್ಯೂಸ್ ಮಾಡ್ಕೋದಾಗಲಿ, ನನ್ನ ಸ್ವಂತ ಉಪಯೋಗ ಮಾಡ್ಕೋದಾಗಲಿ, ಬಂದಿದ್ದ ಮುಂದೆ ಇಂಥ ಪ್ರವೃತ್ತಿ ನಾವಲ್ಲ, ಅದನ್ನು ನಾನು ಮಾಡಿಲ್ಲ. ನನ್ನ ಮನೆಯವ್ರು ಕೂಡಲ ಸಂಗಮ, ಆ ಕೂಡಲ ಸಂಗಮ ಸಾಧನ ಪ್ರಭಾತ ಮಾಡಿ ಹೇಳ್ತಾನೆ, ಅಪ್ಪಿತ್ತಪ್ಪಿ ನಾ ಏನಾದರೂ ಹೇಳಿ ಸೋಳಿತ್ತಂದ್ರೆ, ಅಥವಾ ನಾ ಸಾರ್ವಜನಿಕರು ನನ್ನ ಮೇಲೆ ಬಾಪ ಲಕ್ಷಾಂತರ ಜನ ಬಾಪ ಸಾವಿರಾರು ಜನ ಅಭಿಮಾನಿಗಳು ಏನೋ ಒಂದು ಅಶೋಕ ಪೂಜೆ ಒಳ್ಳೆಯ ಭಕ್ತಿಯಿಂದ ಒಂದು ಪ್ರೀತಿ ವಿಶ್ವಾಸದಿಂದ ನನಗೆ ಇವತ್ತಿನ ಮಟ್ಟ ನನಗೆ ಬೆಂಬಲ ಕೊಟ್ಟು ಬಂದ. ನಾ ಈ ಚುನಾವಣೆಗೆ ನಿಂದ್ರಲಿ ಬಿಟ್ಟು ಅದು ಸಂಬಂಧ ಇಲ್ಲ, ನಾ MLA ಆಗಲಿ ಬಿಟ್ಟು ಸಂಬಂಧ ಇಲ್ಲ. ಆದ್ರೆ ನನ್ನ ಆತ್ಮಸಾಕ್ಷಿ ನನ್ನ ಪ್ರಾಮಾಣಿಕತೆ ವಿರುದ್ಧ ಅಪಾದ್ಯ ಮಾಡತ್ತಲ್ಲ, ಅದು ಯಾರು ಕೊಟ್ಟಾರು ಬಿಟ್ಟಾರ ಅವ್ರು ಎನ್ನುವುದಲ್ಲ, ಯಾರು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಅವ್ರು ಕೈ ಮುಗಿತು. ದಯವಿಟ್ಟು ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ. ಮತ್ತು ನಮ್ಗೆ ಏನು ನನ್ನ ಮಂಜಿದಾರಲ್ಲ ಪಾಪ ಜನ, ಅವ್ರಿಗೆ ಒಂದೇ ವಿನಂತಿ ಮಾಡ್ಕೊತಾರೆ, ದಯವಿಟ್ಟು ಅಕ್ಕಿ ಯಾರಾದರೂ ನಿಮ್ಗೆ ಅಪಪ್ರಚಾರ ಮಾಡಕ್ಕೆ ಬಂದರೆ ಅದನ್ನು ಎರಡು ಕಿವ ಬಟ್ ಹಾಕೊಂಡ್ಬಿಡಿ, ಕೇಳಕ್ಕೆ ಹೋಗಬೇಡಿ, ನನ್ನ ನಂಬರಿ. ನಾರೇ ಈಗೇನು ನಾನು ಹೇಳಿದ್ರಲ್ಲ ಅದಕ್ಕೆ ಯಾವುದೂ ವ್ಯತಿರಿಕ್ತವಾಗಿ ನಡ್ಕೊಂಡಿಲ್ಲ ಅಂತೇಳಿ ನಾನು ಸಂಗಮನಾಥ್ ನನ್ನ ಮನೆದೇವರು, ಆ ಮನೆದೇವರನ್ನು ನಾನು ನಿಮ್ಮ ಮುಂದೆ ಸಮಕ್ಷಮ ಉಂಟಾಗ್ತೇನೆ. ದೇವರ ಮುಟ್ಟಿ ನಾ ಪ್ರಮಾಣ ಮಾಡಿದ್ರು, ಇದು ಅಗ್ದಿ ಸತ್ಯತಿ.